ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತು ನಾನು ಮಾತಾಡ್ತಿರೋ ವಿಚಾರ HDFC ಬ್ಯಾಂಕಿನ ಷೇರಿನ ಬಗ್ಗೆ. ನಿಮಗೆ ಅನುಕೂಲ ಆಗಲಿ ಅಂತೇಳಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ HDFC ಬ್ಯಾಂಕಿನ ಬಗ್ಗೆ ಕಂಪ್ಲೀಟಾಗಿ ಹೇಳಿದ್ದೇನೆ. ಯಾರು ಈ ವಿಡಿಯೋವನ್ನು ಕೊನೆವರೆಗೂ ನೋಡ್ತಾರೋ ಅವರಿಗೆ ನಾನು ಒಂದು ಸ್ಪೆಷಲ್ ಗಿಫ್ಟ್ ಕೊಡ್ತಾ ಇದ್ದೀನಿ. ಆ ಗಿಫ್ಟ್ ಏನು ಅಂತ ಈ ಮಾತಿನ ಮಧ್ಯದಲ್ಲಿ ಹೇಳ್ತಾ ಇದ್ದೀನಿ. ಅದರಿಂದ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಮೊದಲನೆಯದು, HDFC ಬ್ಯಾಂಕು ಸ್ಟಾರ್ಟ್ ಆಗಿದ್ದು ಆಗಸ್ಟ್ 1994 ಮುಂಬೈ ನಗರದಲ್ಲಿ. ಸ್ಟಾರ್ಟ್ ಮಾಡಿದವರು ಯಾರು? ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್, HDFC ಅಂತಿದೆ ನೋಡಿ, ಆ ಕಂಪನಿಯವರು ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಮಾರ್ಚ್ 1995 HDFC ಅವರು ತಮ್ಮ IPO ಪ್ರಾಥಮಿಕ ಷೇರುಗಳನ್ನು ಮಾರುಕಟ್ಟೆಯಲ್ಲಿ ಬಿಟ್ಟರು. 10 ರೂಪಾಯಿ ಷೇರಿಗೆ ಎಕ್ಸ್ಟ್ರಾ ಏನೂ ಚಾರ್ಜ್ ಮಾಡಲೇ ಇಲ್ಲ. ಅದಾದಮೇಲೆ 55 times ಓವರ್ ಸಬ್ಸ್ಕ್ರೈಬ್ ಆಗೋಗಿತ್ತು. ಅದಾದಮೇಲೆ ಬೇರೆ ಡೀಟೇಲ್ಸ್ ಹೇಳಬೇಕಾದ್ರೆ, ಭಾರತದಲ್ಲಿರುವಂಥ ಅತಿ ದೊಡ್ಡ ಪ್ರೈವೇಟ್ ಬ್ಯಾಂಕ್ ಅಂತಂದರೆ HDFC ಬ್ಯಾಂಕ್, ಮತ್ತು ಇಡೀ ಭಾರತದಲ್ಲಿ ಮಾರ್ಕೆಟ್ ಕ್ಯಾಪಿಟಲೈಸೇಷನಲ್ಲಿ ಈ ಗೌರ್ಮೆಂಟ್ ಬ್ಯಾಂಕ್ಗಳನ್ನು ಸೇರಿಸಿ ಎಲ್ಲ ಪ್ರೈವೇಟ್ ಬ್ಯಾಂಕ್ಗಳನ್ನು ಸೇರಿಸಿದ್ರು ಲಾರ್ಜೆಸ್ಟ್ ಬ್ಯಾಂಕು HDFC ಬ್ಯಾಂಕು. ಇವತ್ತಿನವರೆಗೆ 5,400 ಬ್ರ್ಯಾಂಚ್ ಇದೆ, 13,500 ATM ಗಳಿದ್ದಾವೆ, 2,700 ನಗರಗಳಲ್ಲಿ ಪಟ್ಟಣಗಳಲ್ಲಿ ತಮ್ಮ ಬ್ರ್ಯಾಂಚನ್ನು ಹಾಕಿದ್ದಾರೆ. ಮತ್ತು ಇವತ್ತಿನವರೆಗೆ ಅವರ ಹತ್ರ 11.89 lakh crores ವರೆಗೂ ಡಿಪಾಸಿಟ್ ಬಂದಿದೆ. ಅಡ್ವಾನ್ಸು ಲೋನುಗಳನ್ನು 10.04 lakhs ವರೆಗೂ ಜನರಿಗೆ ಕೊಟ್ಟಿದ್ದಾರೆ. ಮತ್ತೊಂದು ಬಹಳ ಇಂಪಾರ್ಟೆಂಟ್ ರೇಷಿಯೋ, ಕಾಸಾ ರೇಷಿಯೋ ಅಂತಾರೆ, ಕರೆಂಟ್ ಅಕೌಂಟ್ ಸೇವಿಂಗ್ಸ್ ಅಕೌಂಟ್. ಬ್ಯಾಂಕು ಎಷ್ಟು ಸೇಫ್ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಅವರ ಪರ್ಸಂಟೇಜು 40% ಇದೆ. ಕೆಲವು ಬ್ಯಾಂಕ್ಗಳದು 10-20 ಇರ್ತದೆ, ಇದು 40% ಇರೋದ್ರಿಂದ ತುಂಬ ಸೇಫ್ ಆಗಿರೋ ಬ್ಯಾಂಕು ಅಂತ ಯೋಚನೆ ಮಾಡಬೇಕಾಗುತ್ತೆ. ಆಮೇಲೆ ಷೇರುಗಳನ್ನು ಯಾರು ಇಟ್ಕೊಂಡಿದ್ದಾರೆ HDFC ಬ್ಯಾಂಕು ಷೇರುಗಳನ್ನು? ಇದನ್ನು ಸ್ಟಾರ್ಟ್ ಮಾಡಿದಂಥ ಪ್ರಮೋಟರ್ಸ್ ಯಾರಿದ್ದಾರೆ HDFC ನವರು, ಅವರು 26% ಇಟ್ಕೊಂಡಿದ್ದಾರೆ. ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು 37% ಇಟ್ಕೊಂಡಿದ್ದಾರೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಅವರು, ಮ್ಯೂಚುವಲ್ ಫಂಡ್ಗಳು, LIC ಅವರು ಎಲ್ಲ ಸೇರಿಕೊಂಡು 26%, ಮತ್ತು ಬೇರೆಯವರೆಲ್ಲ ಸೇರಿಕೊಂಡು ಒಂದು ಅಂದಾಜು 10.9% ವರೆಗೂ ಹಿಡ್ಕೊಂಡಿದ್ದಾರೆ. HDFC ಬ್ಯಾಂಕಿನ ನೆಟ್ ಪ್ರಾಫಿಟ್ಟು, ನಿವ್ವಳ ಲಾಭ ಕಳೆದ 5 ವರ್ಷದಲ್ಲಿ 2016 12,817 crore ಇತ್ತು, 2017 15,287 crore ಪ್ರಾಫಿಟ್ ಇತ್ತು, ಮತ್ತು 2018 18,560 crore ಪ್ರಾಫಿಟ್ ಇತ್ತು, 2019 22,445 crore ಪ್ರಾಫಿಟ್ ಆಯಿತು, ಹಾಗೂ 2020 ಮಾರ್ಚ್ನಲ್ಲಿ 27,296 crore ಪ್ರಾಫಿಟ್ ಆಗಿದೆ. ನೋಡಿ, ಪ್ರತಿ ವರ್ಷವೂ ಒಂದಷ್ಟು ಪರ್ಸಂಟೇಜು ಮೇಲಕ್ಕೆ ಹೋಗ್ತಾನೇ ಇದೆ. ಇದನ್ನು ತಗೊಂಡ್ರೆ ನೀವು ಕಳೆದ 5 ವರ್ಷದಲ್ಲಿ HDFC ಬ್ಯಾಂಕಿನ ಒಂದು ಗ್ರೋತ್ ಎಷ್ಟು ಅಂತಂದರೆ 21% ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ. ಈಗ HDFC ಬ್ಯಾಂಕನ್ನು ಬೇರೆ ಬ್ಯಾಂಕಿನೊಡನೆ ಹೋಲಿಸಿದಾಗ ಏನು ನಮಗೆ ಅಂಕಿಅಂಶಗಳು ಸಿಗ್ತವೆ ಅಂತ ಹೇಳ್ತಾ ಇದ್ದೀನಿ. HDFC 5.65 lakh crore ಬೆಲೆ ಬಾಳುತ್ತದೆ, ಮತ್ತು ಕೋಟಕ್ ಮಹೀಂದ್ರ ಬ್ಯಾಂಕು 2.63 lakh crore, ICICI ಬ್ಯಾಂಕು 2.28 lakh crores, ಆಕ್ಸಿಸ್ ಬ್ಯಾಂಕು 1.22 lakh crore, ಹಾಗೂ ಗೌರ್ಮೆಂಟಿಗೆ ಸಂಬಂಧಪಟ್ಟಂಥ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 1.7 lakh crore ಇದೆ. ಅದಾದಮೇಲೆ ಈ ಇನ್ನೊಂದು ಇಂಪಾರ್ಟೆಂಟ್ ರೇಷಿಯೋ ಏನಂತಂದರೆ NPA ನಾನ್ ಪರ್ಫಾರ್ಮಿಂಗ್ ಆಸೆಟ್. ಯಾರಿಗೆ ಲೋನ್ ಕೊಟ್ಟಿದ್ದಾರೆ ಅವರು ವಾಪಸ್ ಕೊಡ್ತಿದ್ದವ್ರು ಎಷ್ಟು? HDFC ನಲ್ಲಿ ನಾವು HDFC ಬ್ಯಾಂಕ್ನಲ್ಲಿ ಮಾರ್ಚ್ 2020 ತಗೊಂಡಾಗ ಕೇವಲ 0.36% ಜನ ಲೋನ್ ಕೊಡ್ದಿದ್ದವರಿದ್ದರು. ಅದೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 2.23% ಜನ
ಲೋನನ್ನು ವಾಪಸ್ಸು ಕೊಟ್ಟೇ ಇಲ್ಲ. ಉದಾಹರಣೆಗೆ HDFC ಬ್ಯಾಂಕಿನ 100 ಷೇರನ್ನು 1,000 ರೂಪಾಯಿ ಕೊಟ್ಟು ನೀವು ಹಿಂದಿನ ಕಾಲದಲ್ಲಿ ಪ್ರಾಥಮಿಕ ಷೇರುಗಳಲ್ಲಿ ಕೊಂಡಿದ್ದರೆ ಬೋನಸ್ಸು ಮತ್ತು ಸ್ಪ್ಲಿಟ್ಗಳು ಬಂದು ಎಷ್ಟಾಗಿದೆ ಅಂತ ವಿವರಣೆ ಕೊಡ್ತಾ ಇದ್ದೀನಿ. ಉದಾಹರಣೆಗೆ 2011 10 ರೂಪಾಯಿ ಇರೋ ಷೇರನ್ನು 2 ರೂಪಾಯಿ ಮಾಡಿಕೊಂಡ್ರು, ಅಲ್ಲಿಗೆ ಯಾರ ಹತ್ರ 100 ಷೇರು ಇತ್ತೋ ಅವರಲ್ಲಿ 500 ಷೇರು ಜಮಾ ಆಯಿತು. ಅದಾದ ಮೇಲೆ 2019 ತಮ್ಮ ಷೇರುಗಳನ್ನು ಮತ್ತೊಮ್ಮೆ ವಿಭಜನೆ ಮಾಡಿಕೊಂಡ್ರು, 2 ರೂಪಾಯಿ ಇರೋ ಷೇರನ್ನು 1 ರೂಪಾಯಿ ಮಾಡಿಕೊಂಡ್ರು, ಅಲ್ಲಿಗೆ ಯಾರ ಹತ್ರ 500 ಷೇರು ಇತ್ತೋ ಅವರಿಗೆ 1,000 ಷೇರುಗಳು ಲಭ್ಯವಾದವು. ಇವತ್ತಿನವರೆಗೆ ಷೇರುಗಳನ್ನು ವಿಭಜನೆ ಮಾಡಿದ್ದಾರೆ, ಬೋನಸ್ಸನ್ನು HDFC ಬ್ಯಾಂಕ್ನವರು ಕೊಟ್ಟಿಲ್ಲ. ಇವತ್ತಿನವರೆಗಿನ ಲೆಕ್ಕ ಹೇಳಬೇಕು ಅಂತಂದರೆ, ಯಾರು ಜನವರಿ 2000 10,000 ರೂಪಾಯಿ ಕೊಟ್ಟು HDFC ಬ್ಯಾಂಕಿನ ಷೇರುಗಳನ್ನು ಕೊಂಡಿದ್ದರೋ ಇವತ್ತು ಮಾಡಿಕೊಂಡ್ರೆ August 2020 6,12,000 ರೂಪಾಯಿ ಬರ್ತಾ ಇದೆ. ವರ್ಷ ವರ್ಷ ಅಪ್ರಾಕ್ಸಿಮೇಟ್ ಆಗಿ 22%ವರೆಗೂ ನಮಗೆ ಗ್ರೋತು ಕಂಡುಬಂದಿದೆ. ಸ್ನೇಹಿತರೆ, ಇನ್ನೊಂದು ಲೆಕ್ಕ ಹೇಳ್ತಾ ಇದ್ದೀನಿ. ಇವತ್ತಿನವರೆಗೆ HDFC ಬ್ಯಾಂಕಿನ ಷೇರುಗಳನ್ನು ವಿಭಜನೆ ಮಾಡದೇ ಇದ್ದರೆ, 10 ರೂಪಾಯಿ ಷೇರನ್ನು 10 ರೂಪಾಯಿ ಹಾಗೆ ಇಟ್ಟಿದ್ದರೆ, ಇವತ್ತು 10 ರೂಪಾಯಿ ಷೇರು 10,300 ಆಗಿರ್ತಾ ಇತ್ತು. ನಾನು HDFC ಬ್ಯಾಂಕಿನ ಬಗೆಗೆ ಒಂದು ಗ್ರಾಫನ್ನು ಕೊಟ್ಟಿದ್ದೇನೆ, 2000 ಹೇಗೆ ಮೇಲಕ್ಕೆ ಹೋಗಿದೆ ಅಂತ ನೀವೇ ನೋಡಿ. ಸ್ನೇಹಿತರೆ, ಈ ವಿಡಿಯೋವನ್ನು ನೀವೇನಾದರೂ ಸಂಪೂರ್ಣವಾಗಿ ಕೇಳಿ ನಮ್ಮ ಯೂಟ್ಯೂಬ್ ಚಾನಲ್ಲಿಗೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದರೆ ಮತ್ತು ಅದಾದ ಮೇಲೆ ನೀವು ಈ ವಿಡಿಯೋವನ್ನು ನೋಡಿದ ಮೇಲೆ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತಮವಾದ ಕಮೆಂಟನ್ನು ಹಾಕಿದರೆ ನಾವು ನಿಮಗೆ ಒಂದು ಈ ಬುಕ್ಕನ್ನು ಕಳಿಸ್ಕೊಡ್ತೀನಿ. ಭಾಳ ಇಂಟ್ರೆಸ್ಟಿಂಗ್ ಈ ಬುಕ್ಕು. ಏನು ಅಂತಂದರೆ, 5 Secret Features ಆಫ್ ವಾಟ್ಸಪ್ ವಿಚ್ ಯು ಮೇ ಆರ್ ಮೇ ನಾಟ್ ನೋ, ಸ್ಟೆಪ್ ಬೈ ಸ್ಟೆಪ್ ಗೈಡ್ ಅಂತ ಕಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಇಮೇಲಲ್ಲಿ ಕಳಿಸ್ತಾ ಇದ್ದೀನಿ. ನೀವೇನು ಮಾಡಬೇಕು ಅಂತ ಮುಂದಿನ ಸ್ಲೈಡ್ಗಳಲ್ಲಿ ವಿವರಣೆ ಕೊಡ್ತಾ ಇದ್ದೀನಿ. ಅದರಂತೆ ಮಾಡಿದ್ರೆ ಈ ಗಿಫ್ಟು ನಿಮಗೆ ಇಮೇಲಲ್ಲಿ ಬರುತ್ತೆ. ಬಹಳ ಉಪಯುಕ್ತವಾದ ಗಿಫ್ಟು. ನಮಸ್ಕಾರ.